ಮಾಡುವ ಬಂತು. ಒಂದು ಟ್ಯಾಕ್ಟರ್ ಗಾಡಿನಲ್ಲಿ 90 ಜನರಷ್ಟು ತುಂಬಿಕೊಂಡು ಹೇಳೋದಕ್ಕೇನೆ ಬೇಜಾರಾಗ್ತದೆ. ಇದೆಲ್ಲ ಉಲ್ಲಂಘನೆ ಆದ್ರೂ 13 ಜನ ಪ್ರಾಣ ಕಳೆದ ಆಮೇಲೆ ಸುಮಾರು 60-70 ಜನ ಗಾಯಗಳಾಗಿದೆ. ಒಂದಿಬ್ಬರು ಇನ್ನು ನಿಮಾನ್ಸಲ್ಲಿ ಅಡ್ಮಿಟ್ ಮಾಡಿದ್ದಾರೆ. ಅವರು ಸೀರಿಯಸ್ ಈ ರೀತಿ ಇದ್ದ ಸಂದರ್ಭದಲ್ಲಿ ಈ ತರ ದುರಂತಗಳು ಮುಂದೆ ಆಗದಂತೆ ಜನ ಸಾಮಾನ್ಯರು ಎಚ್ಚರಿಕೆ ವಹಿಸಬೇಕು. ಈ ರೀತಿ ಕ್ಯಾಂಟರ್ಗಳಲ್ಲಿ ನಿಂತ್ಕೊಂಡು ಹೋಗುವಂತ ಹೇಳ್ಕೊಳ್ಳುವ ಮುಖಾಂತರ ಇದರಲ್ಲಿ ಈಗ ಸತ್ತವರಿಗೆ ತಮಗೆಲ್ಲ ಎಂದಿನ ಅನೌನ್ಸ್ ಮಾಡಿದಂತೆ ಮುಖ್ಯಮಂತ್ರಿಗಳು 1,00,000 ಪರಿಹಾರ ಸತ್ತವರ ಕೊಡಬೇಕು. ಅದೇ ರೀತಿ ಗಾಯಾಳುಗಳಾಗಿರಬಹುದು ಉಚಿತವಾಗಿ ಸರ್ಕಾರಿ ಆಸ್ಪತ್ರೆ ಕೊಡೋದ್ರ ಜೊತೆ 25-50,000 ಪರಿಹಾರ ಕೊಡಬೇಕು ಅಂತ ತೀರ್ಮಾನ ಮಾಡಿದೆ. ಇಲ್ಲಿ ನೋಡಿದಾಗ ಇಲ್ಲಿ ಬಂದು ಇಲ್ಲಿ ಬಡವರು ಬಹಳಷ್ಟು ಜನ ಅವರಿಗೆ ಇನ್ನೂ ಹೆಚ್ಚಿನ ಪರಿಹಾರ ಕೊಡಬೇಕು ಅಂತ ಬೇಡಿಕೆ ಇದೆ. ಅದನ್ನು ಕೇಳಿ ಮುಖ್ಯಮಂತ್ರಿಗಳು ಗಮನಕ್ಕೆ ತಂದಿದ್ದೀನಿ. ಆಲ್ರೆಡಿ ಅವರು ಇದನ್ನು ಅನೌನ್ಸ್ ಮಾಡಿದ್ದಾರೆ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಯಾವುದಕ್ಕೆ ಪರಿಹಾರ ಕೊಡಲು ಪ್ರಯತ್ನ ಮಾಡಬೇಕು ಹೇಳಿದ್ದಾರೆ. ಅದನ್ನು ನಾವು ನಮ್ಮ ಸ್ಥಳೀಯ ಶಾಸಕ ತಮ್ಮಣ್ಣವರು, ಶ್ರೀಕಂಠೇಗೌಡರು, ಮತ್ತೊಂದು ಶಾಸಕರು ಕಲ್ಪನಾ ಸಿದ್ದರಾಜ್ ಅವರು, ಮಧುಮಾದೇವರು, ಮತ್ತು ನಮ್ಮ ಮಹೇಶ್ ಚಂದ್ರ ಅವರು, ನಾವೆಲ್ಲ ಸೇರಿ ತೀರ್ಮಾನ ಮಾಡಿದ್ದೀವಿ.